ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಮೃದುವಾದ ಬಿಳಿ ರೊಟ್ಟಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರದ ಹಿಟ್ಟು ಹಾಕುವುದಿಲ್ಲ ಮತ್ತು ಬೇಯಿಸುವುದೂ ಬೇಡ ಇದು ಸೂಪರಾಗಿ ಪದರ ಬಿಡುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥಗಳು ಬೇಕು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಬೌಲು ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡಿ ಹಾಕೋಬೇಕು ಜಾಸ್ತಿ ಆದರೆ ಮತ್ತೆ ಕಷ್ಟ ನೋಡಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಬಿಡೋಣಂತೆ ನೀರು ಹಾಕೋಕ್ಕೂ ಮುಂಚೆನೇ ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಬಿಡಿ ನೋಡಿ ಕುದೀತಾ ಇರೋ ನೀರು ಸ ಸ್ವಲ್ಪನೇ ಕೈ ಆಡ್ಕೊಬೇಕು ಮೊದಲಿಗೆ ಕೈ ಹಾಕ್ಬಿಡ್ಬೇಡಿ ತುಂಬ ಬಿಸಿ ಇರುತ್ತೆ ಸ್ಪೂನಿನ ಸಹಾಯದಿಂದ ಸ್ವಲ್ಪ ಕೈ ಆದಮೇಲೆ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಬೋದು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಹಾಕೋತಾ ಗಟ್ಟಿಯಾಗಿ ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು ನೀರು ಮಾಡ್ಕೋಬೇಡಿ ಅದಕ್ಕೆ ಹೇಳಿದ್ದು ಸ್ವಲ್ಪ ಸ್ವಲ್ಪ ಹಾಕೊತ ಹಾಕ್ಕೊಂತ ಕಲಿಸ್ಕೊಳ್ಳಿ ಅಂತ ಕುದಿತಾ ಇರೋ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ನೋಡಿ ಇನ್ನೂ ಒಂದು ಸ್ವಲ್ಪ ನೀರಿರಿಸುತ್ತೆ ಹಾಕ್ತಾಯಿದ್ದೀನಿ ಹೆಂಗೆ ಹೊಗೆ ಬರೋದು ನಿಮಗೆ ಕಾಣಿಸ್ತಾ ಇರ್ಬೋದಲ್ವ ನೋಡಿ ಇದನ್ನ ನೀರಲ್ಲಿ ಬೇಯಿಸ್ಕೋಬೇಕು ಮಾಡಬೇಕು ಅಂತ ಏನಿಲ್ಲ ಆರಾಮಾಗಿ ಕುದಿಯ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮೃದುವಾಗಿ ಕಲಿಸ್ಕೊಂಡ್ಬಿಡಬೇಕು ನೋಡಿ ಈಗ ಆಗಿದೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಹೇಳಿದ್ದೀನಲ್ವ ರೊಟ್ಟಿ ಹಿಟ್ಟಿನ ಅದಕ್ಕೆ ಮತ್ತು ಚಪಾತಿ ಇಟ್ಟಿನ ಅದಕ್ಕೆ ಅರ್ಧ ಕಪ್ಪು ಬಿಸಿ ನೀರು ನಾನು ತಗೊಂಡಿದ್ದೀನಿ ನೋಡಿ ಒಂದು ಕಪ್ ತುಂಬ ಇಟ್ಕೊಂಡಿದ್ದೆ ಅರ್ಧ ಕಪ್ಪು ಖಾಲಿಯಾಗಿದೆ ಇದನ್ನೀಗ ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣಂತೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ತಾ ನೋಡ್ತಾಯಿದ್ದೀರಲ್ವ ತುಂಬ ಚೆನ್ನಾಗಿ ನೆಂದಿದೆ ಹಿಟ್ಟಂತೂ ಎಷ್ಟು ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸ್ಮೂತಾಗಿ ಚೆನ್ನಾಗಾಗಿದೆ ಈಗಿದ ಚೆನ್ನಾಗಿ ನಾತ್ಕೊಂಡ್ಬಿಡೋಣಂತೆ ಒಂದು ಐದು ನಿಮಿಷನಾದ್ರು ನೀವು ನೀವೆಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ತುಂಬ ಈಸಿ ಇದು ಮಾಡೋದು ನೋಡಿ ಬೆರಳು ಹಂಗೆ ಒಳಗೋಗುತ್ತಾ ಈಗೆಲ್ಲ ಚೆನ್ನಾಗಿ ನಾತ್ಕೊಂಡಾಯ್ತು ಇದನ್ನೆಲ್ಲ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈವನ್ನಾಗಿ ಕಟ್ ಮಾಡ್ಕೊಂಬಿಡೋಣಂತೆ ಈ ಥರ ರೋಲ್ ಮಾಡ್ಕೊಂಡಿದ್ದೀನಿ ನಾನು ಈಸಿ ಆಗುತ್ತೆ ಅಂತ ಒಂದೊಂದಾಗೆ ಕಟ್ ಮಾಡ್ಕೊತೀನಿ ಎಷ್ಟಾಯಿತು ರೊಟ್ಟಿ ಅಂತ ನಿಮಗೆ ಹೇಳ್ತೀನಿ ನಾನು ನಾನು ಸಣ್ಣ ಸಣ್ಣದ ಮಾಡ್ತಾ ಇರೋದ್ರಿಂದ ಸ್ವ ಸ್ವಲ್ಪ ತೊಗೊಂಡಿದ್ದೀನಿ ನೀವು ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಬೋದು ಚೆನ್ನಾಗಿ ಈಗ ಹುಳಿ ಮಾಡ್ಕೊತೀನಿ ರೌಂಡ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ದಿಢೀರಂತ ಆಗಿಬಿಡುತ್ತೆ ಆರಾಮಾಗಿ ನೀವು ಕಲಸಿಟ್ಕೊಂಡ್ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ಕೊತಾ ಇರ್ಬೋದು ಐದು ನಿಮಿಷದೊಳಗೆಲ್ಲ ನಿಮಗೆ ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಆಗಿಬಿಡುತ್ತೆ ಇದಕ್ಕೆ ಎಲ್ಲ ಥರ ಪಲ್ಯಗಳು ಎಲ್ಲ ಚೆನ್ನಾಗಾಗುತ್ತೆ ನೋಡಿ ಎಂಟಾಗಿದೆ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಎಂಟು ರೊಟ್ಟಿ ಆಗುತ್ತೆ ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಇದಕ್ಕೆ ಹಿಟ್ಟು ಹಾಕೋತಾ ಇದ್ದೀನಿ ನೀವು ಯಾವ ಹಿಟ್ಟಿರುತ್ತೋ ಅದನ್ನು ಹಾಕ್ಕೊಬೋದು ಪರವಾಗಿಲ್ಲ ಚೆನ್ನಾಗೇ ಆಗುತ್ತೆ ಲಟ್ಟಿಸ್ಕೊತಾ ಇದ್ದೀನಿ ಈಗ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತೆಳ್ಳಿಗೆ ದಪ್ಪಿಗೆ ಹೆಂಗೆ ಬೇಕಾರು ಲಟ್ಟಿಸ್ಕೋಬೋದು ಆರಾಮಾಗಿ ಬರುತ್ತೆ ಹೊಸ್ದಾಗಿ ಮಾಡೋರಿಗೂ ಸುತ್ತ ಇದು ಆರಾಮಾಗಿ ಬರುತ್ತೆ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತಂದು ನೋಡಿದ್ರೆ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೊಂದು ಕಬ್ನದ ಹೆಂಚಿಟ್ಟಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ಈಗ ಹಾಕ್ತಾಯಿದ್ದೀನಿ ನೋಡಿ ಹೆಂಚು ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೋಬೇಕು ರೊಟ್ಟಿ ಅಲ್ವಾ ಆವಾಗೆ ಚೆನ್ನಾಗಿ ಸುಡೋದು ಮೇಲೊಂಚೂರು ಕಲರ್ ಚೇಂಜ್ ಆಗ ತಕ್ಷಣ ತಿರುಗಿಸಾಕ್ಕೊಂಬಿಡಿ ಇದಕ್ಕೆ ಎಣ್ಣೆ ಆಗಲಿ ನೀರಾಗಲಿ ಏನೂ ಹಚ್ಚಲ್ಲ ಆರಾಮಾಗಿ ಮಾಡ್ಕೊಬೋದು ನಾನು ಕಲ್ಸೋಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿರೋದು ಬಿಟ್ಟರೆ ಆಮೇಲೆ ಏನೂ ಎಣ್ಣೆ ಹಾಕೋಂಗಿಲ್ಲ ತುಂಬಾ ಇದು ಎಲ್ಲ ತರಕಾರಿ ಪಲ್ಯ ಸೊಪ್ಪಿನ ಪಲ್ಯಗಳು ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ ಇದು ನೀವು ಲಂಚ್ ಬಾಕ್ಸಿಗೆ ಬೇಕಾದ್ರೂ ಹೋಗ್ಬೋದು ಮಾರ್ನಿಂಗು ಡಿನ್ನರಿಗೆ ಎಲ್ಲೂ ಇದು ನೋಡಿ ಹಿಂದ್ಗಡೆ ಮುಂದಗಡೆ ಎಲ್ಲ ತಿರುಗಿಸ್ಕೊಂಡು ಮೇಲೆ ಕೆಳಗೆಲ್ಲ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸಾಗಿದೆ ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ಇನ್ನೂ ಒಂದು ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ನಾನು ಇಷ್ಟು ಇಷ್ಟೇ ಮಾಡ್ತಾ ಇರೋದು ನೀವು ಬೇಕಾದ್ರೆ ದೊಡ್ಡದು ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿನೂ ಬರ್ತಾ ಇದೆ ಅಂತ ಪದ್ರೂ ಬಿಡುತ್ತೆ ರೊಟ್ಟಿ ಇದನ್ನೇನು ನೀರಲ್ಲಿ ಬೇಯಿಸ್ಕೋಬೇಕು ಮಾಡಬೇಕು ರೊಟ್ಟಿ ಹಿಟ್ಟು ಹೆಂಗೆ ಬರುತ್ತಪ್ಪ ನೀರಾಗುತ್ತಾ ಆಗುತ್ತಾ ಅಂತ ಯೋಚನೆನೇ ಯೋಚನೆ ಇಲ್ಲ ಆರಾಮಾಗಿ ಕುದಿಯೋ ನೀರನ್ನು ಹಾಕಿ ಕಲಿಸ್ಕೊಂಬಿಟ್ರೆ ಮುಗ್ದೋಯಿತು ನೋಡಿ ಎಷ್ಟು ಚೆನ್ನಾಗಿ ಸುಡ್ತಾಯಿದೆ ಅಂತಂದು ನೋಡ್ತಾ ಇದ್ದೀರಲ್ವಾ ಬಾಯಿಗೆ ಹಾಕಿದರೆ ಹಂಗೆ ಕರ್ಗೇ ಬಿಡುತ್ತೆ ನೀವು ತುಂಬ ಅಗೆಯೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ ನೀವು ಒಂದು ಸಲ ಮಾಡ್ಕೊಳ್ಳಿ ಈ ರೊಟ್ಟಿನ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹೆಂಗೂ ಮನೆಯಲ್ಲೆಲ್ಲ ಇರ್ತಾರಲ್ವ ಈ ಗುಡುಗರು ಏನಾದ್ರು ಹೊಸ ಥರ ಬೇಕು ಅಂತಿರ್ತಾರೆ ಥರವೆಲ್ಲ ಮಾಡಿಕೊಡಿ ಖುಷಿಯಾಗಿ ತಿಂತಾರೆ ಮಕ್ಕಳು ಈಗ ರೊಟ್ಟಿ ಎಲ್ಲ ಮಾಡಾಯ್ತು ನಿಮಗಿದನ್ನೀಗ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಎಷ್ಟು ಸಣ್ಣಕ್ಕೆ ಫೋಲ್ಡ್ ಬೇಕಾದ್ರೆ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ವಾ ಈ ರೊಟ್ಟಿನೀಗ ಕಟ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಬರುತ್ತೆ ಅಂತಲೂ ನಿಮಗೆ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದಲ್ವಾ ನಿಮಗೆ ತುಂಬ ಈಸಿಯಾಗಿರೋ ತೋರಿಸ್ಕೊಟ್ಟಿದ್ದೀನಿ ನೀವೆಲ್ಲ ಕೇಳ್ತಿದ್ರಿ ತುಂಬ ಈಸಿಯಾಗಿರೋ ಬ್ರೇಕ್ಫಾಸ್ಟ್ ಏನಾದ್ರು ಇದ್ರೆ ತೋರಿಸ್ಕೊಡಿ ಅಂತ ಅದಕ್ಕೆ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ ನಾನಿಲ್ಲಿ ಪಾಲಕ್ ಪನ್ನೀರ್ ಜೊತೆ ನೆಣಸನ್ ತಿಂತಾ ಸೂಪರ್ ಕಾಂಬಿನೇಷನ್ ಇದು ನೀವು ಮಾಡ್ಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರೆಯಲೇಬೇಡಿ ನನ್ನ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು